हाय फ्रेंड्स, वेरी 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 गुड मॉर्निंग एंड रेनी मॉर्निंग. सो 5 घंटे अंदर निन्े संजे मोड़ मुझे इवत वेडे एंड इवत महालय अमावास्य कूड़ा एंड बेबी के 4 मंथ्स कंप्लीट आगे इवे 5 मंथ्स बिंदे. सो 4th मंथ सेलेब्रेशन इवतु सेलेब्रेशन ऐन जस्ट व्लॉग माता एंड फुलू मल नोड़ता तुमकूरलू मल अरे केदे एंड फुलू मल इतना जोर निन्े फुल मोड़ मुझी निन्े बर बट इवे बर्ती सो इले आचे कुको मा नोड़को नेचर एंजॉय मू नानू प्रकुल हाँ कुड़ी बिजी बी हालू चली बज्जे सूपर आगे मा के सो बंदू व्लॉग मोण ನೆನ್ನೆ ಮೊನ್ನೆ ನಾನು ಬ್ಲಾಗ್ ಮಾಡೋಕೆ ಆಗಿಲ್ಲ ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಫುಲ್ಲು ಬಾಡಿ ಪೇನ್ಸು ತಲೆನೋವು ಇತ್ತು ಏನಕ್ಕೆ ಅಂತ ಗೊತ್ತಿಲ್ಲ ನಿದ್ದೆ ಕಡಿಮೆ ಆಗಿ ಹಾಗೆ ಅಂತ ಅನ್ಸುತ್ತೆ ನೈಟ್ ನಿದ್ದೆ ಬರಲ್ಲ ಅವನು ಸ್ವಲ್ಪ ಇವಾಗ ಜಾಸ್ತಿ ಸೊ ಅದಕ್ಕೆ ಬಟ್ ಇವಾಗ ಓಕೆ ನಾರ್ಮಲ್ ಆಗಿದ್ದೀನಿ ಅದಕ್ಕೆ ಬ್ಲಾಗ್ ಮಾಡೋಕೆ ಕೂಡ ಆಗಿಲ್ಲ ಸೊ ಬನ್ನಿ ಇವತ್ತು ಬ್ಲಾಗ್ ಮಾಡೋಣ ಹಾಗೆ ಇವತ್ತಿನ ಬ್ಲಾಗಲ್ಲಿ ಈ ಒಂದು ಕ್ವೆಶ್ಚನ್ ಪೇಪರ್ಸ್ ಕೂಡ ನಾನು ತೋರಿಸ್ತೀನಿ 3 kg UKG क्वेश्चन पेपर्स कूड़ा ना निगे शेर माती कूर्नाक जन सो यूज आगते शेर माती एक्साम नैने कंप्लीट आयु 21st हालिडेज इवे अक्टोबर 21st वर्गू हालिडेज आमले कमिंग साटर्डे स्कूल बर ओपन मीट ताता वो 10 o'clock टू 1 o'clock अच्छे अदली रिपोर्ट कार्डसु प्रोग्रेस कार्डसु सर्टिफिकेटू को आमले 1 hour और मकलिए आक्टिविटी ताे सो हूँ स्कूल हत्र फ्राइडे हम अंदी तुमकूरी संजे मध्यान बिट्रे संजे हि ऐन साटर्डे हूँ अंदी बट इवे साटर्डे ओपन हेल्दारल हाँ फ्राइडे हे सो बनी ब्लॉग हेगत नोड़क ಮಲ್ಕೊಂಡಿದ್ದಾಳೆ ಆಕ್ಚುಲಿ ದಿನ ಸ್ನಾನ ಆದಮೇಲೆ ಮಲ್ಕೋತಾ ಇದ್ದೆ ಬಟ್ ಇವತ್ತು ಫೋಟೋ ಶೂಟ್ ಇರೋದಿಕ್ಕೆ ಸ್ವಲ್ಪ ಕೋಆಪರೇಟ್ ಮಾಡಿದಾಳೆ ಅವಳು ಅಳ್ಳಿಲ್ಲ ಫೋಟೋ ಶೂಟ್ ಆಯ್ತು ಸೋ ಮಲಗಿಸಿದಿನಿ ಹಾಯ್ ಗೈಸ್ ಫ್ರೆಶ್ ಅಪ್ ಆಗಿದಾಯ್ತು ಪಾಪುಗೆ ಎಲ್ಲ ಫೋಟೋ ಶೂಟ್ ಮಾಡೋಷ್ಟಕ್ಕೆ ಲೇಟ್ ಆಗೋಯ್ತು ಅಂಡ್ ನಾನು 12 ವರೆಗೆ ಹಾಗೆ ನಾನು ಫ್ರೆಶ್ ಅಪ್ ಆದೆ ಜಸ್ಟ್ ಆಮೇಲೆ
ರಿಲೇಷನ್ಸ್ ಬಂದಿದ್ರು ಒಂದಿಬ್ರು ಪಾಪನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಸೊ ಅವ್ರ ಮನೆಗೆ ಬಂದಿದ್ರು ಸೊ ಹಂಗೆ ಪಾಪನ ನೋಡ್ಕೊಂಡು ಹೋಗೋದಕ್ಕೆ ಬಂದು ಮತ್ತೆ ಅವ್ಳ ಪಾಪಕ್ಕೆ ಬಟ್ಟೆ ಕೂಡ ತಂದಿದ್ದಾರೆ ಓಕೆ ಇವಾಗ ನಾನು ಕ್ವೆಶ್ಚನ್ ಪೇಪರ್ಸ್ನ ಶೇರ್ ಮಾಡ್ತೀನಿ ಹೇಳಿದ್ದೆ ನಾನು ಒಂದು ಎಕ್ಸಾಮ್ ಕೂಡ ನೆನ್ನೆ ಮುಗಿತಲ್ಲ ಹಾಗಾಗಿ ಇವತ್ತು ಕ್ವೆಶ್ಚನ್ ಪೇಪರ್ಸ್ ಶೇರ್ ಮಾಡ್ತಾ ಇದ್ದೀನಿ ಅವನಿಗೆ ಕನ್ನಡ ಹಿಂದಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಯು ಕೆ ಜಿಗೆ ಬಟ್ ಎಕ್ಸಾಮ್ಸ್ ಮಾಡಿಲ್ಲ ಸ್ಟಾರ್ಟ್ ಆಗಿದೆ ಅವನಿಗೆ ವರ್ಣಮಾಲೆ ಫುಲ್ಲು ಇದೆ ಆ್ಯಂಡ್ ಹಿಂದಿಲೂ ಕೂಡ ಅಷ್ಟೇ ಆಯಿಂದ ಫುಲ್ ವರ್ಣಮಾಲೆ ಫುಲ್ಲು ಇದೆ ಅವನಿಗೆ ಹಿಂದಿ ಮತ್ತು ಇದು ವರ್ಡ್ಸು ಕಲ್ತ್ಕೊಳ್ಳೋದು ಎಲ್ಲನೂ ಇದೆ ಬಟ್ ಕಾಗುಣಿತ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಎಕ್ಸಾಮ್ಸು ಮಾಡಿಲ್ಲ ಮೇ ಬಿ ಸೆಕೆಂಡ್ ಹಾಫ್ಗೆ ಎಕ್ಸಾಮ್ ಮಾಡ್ಬೋದು ಇನ್ನೊಂದು ಫಸ್ಟ್ ಟರ್ಮ್ಗೆ ಏನಿರಲಿಲ್ಲ ಸೆಕೆಂಡ್ ಟರ್ಮಿಗೆ ಮಾಡ್ಬೋದು ಮೇ ಬಿ ಆ್ಯಂಡ್ ಅದು ಬಿಟ್ಟರೆ ಮಾಮೂಲಿ ಎಕ್ಸಾಮ್ಸ್ ಇದ್ದಿದ್ದು ಅವನಿಗೆ ಸ್ಟೋರಿ ಒಂದಿನ ಒಂದಿನ ರೈಮ್ಸು ಒಂದಿನ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇವಿಎಸ್ ಇವಿಎಸ್ ಅಂದರೆ ಸೋಷಿಯಲ್ ಸ್ಟಡೀಸ್ ಪ್ಲಸ್ ಸೈನ್ಸ್ ಎರಡೂ ಇರುತ್ತೆ ಅದನ್ನು ಇವಿಎಸ್ ಅಂತಾರೆ ಸೊ ಫಸ್ಟು ನಾನು ಇಂಗ್ಲೀಷ್ದು ಪಟಪಟ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲ ಕಲರಲ್ಲಿ ಇತ್ತು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆಸ್ತೆ ಜೆರಾಕ್ಸ್ ಇದು ಇದು ರೈಮಿಂಗ್ ವರ್ಡ್ಸು ಮ್ಯಾಚ್ ಮಾಡೋದು ಇವಾಗ ಟಿ ಓ ವೈ ಅಂದರೆ ಬಿ ಓ ವೈ ಸೊ ಈ ಥರ ಮ್ಯಾಚ್ ಮಾಡೋದು ಅವ್ರಿಗೆ ವರ್ಡ್ಸ್ನ ರೆಕಗ್ನೈಸ್ ಮಾಡೋ ಥರ ಇದನ್ನು ಅವರು ಕೊಟ್ಟಿದ್ದಾರೆ ಸೊ ರೈಮಿಂಗ್ ವರ್ಡ್ಸ್ನ ರೆಕಗ್ನೈಸ್ ಮಾಡೋ ಥರ ನೆಕ್ಸ್ಟು ಇಲ್ಲಿ ಮಿಸ್ಸಿಂಗ್ ಕರ್ಸಿವ್ ಲೆಟರ್ಸ್ ಇವ್ರಿಗೆ ಪ್ರಿಂಟೆಡ್ ಇಲ್ಲ ಆ ಪ್ರಕೃತಿಗೆ ಪ್ರುಡೆಂಟ್ಸಲ್ಲಿ ಕರ್ಸಿವ್ ಇದೆ ಸೊ ಕರ್ಸಿವ್ ತುಂಬ ಚೆನ್ನಾಗಿ ಬರೀತಾನೆ ಅವ್ನಿಗೆ ಯಾವ ಕಂಪ್ಲೇಂಟ್ಸು ಇಲ್ಲ ರೈಟಿಂಗಲ್ಲಿ ಬೇರೆ ಮಕ್ಕಳಿಗೆಲ್ಲ ಕಂಪ್ಲೇಂಟ್ ಬರ್ತಾಯಿತ್ತು ಚೆನ್ನಾಗಿಲ್ಲ ಹ್ಯಾಂಡ್ ರೈಟಿಂಗ್ ಅಂತ ಬಟ್ ಇವನಿಗೆ ಹ್ಯಾಂಡ್ ರೈಟಿಂಗಲ್ಲಿ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು ಆ್ಯಂಡ್ ಇದು ನೋಡ್ತಿದ್ರಲ್ಲ ಎ ಟು ಝೆಡ್ ಸ್ಮಾಲ್ ಲೆಟರ್ಸು ಕರ್ಸಿವ್ ಹ್ಯಾಂಡ್ ರೈಟಿಂಗು ನೆಕ್ಸ್ಟು ಇದು ಪಿಕ್ಚರ್ ನೋಡಿಬಿಟ್ಟು ಯಾವುದು ಅಂತ ಪಿಕ್ಚರ್ ನೋಡಿಬಿಟ್ಟು ಯಾವುದು ಅಂದ್ಬಿಟ್ಟು ಬರಿಬೇಕು ಅವ್ರ ಲೆಟರ್ ಇವಾಗ ಇದು ಮಂಕಿ ಸೊ ಮಂಕಿದು ಸ್ಟಾರ್ಟಿಂಗ್ ಲೆಟರ್ ಯಾವುದು ಎಂ ಸೊ ಆ ಥರ ಬರೀಬೇಕು ಅವ್ರು ಐಡೆಂಟಿಫೈ ಮಾಡಿಬಿಟ್ಟು ಬರೀಬೇಕು ನೆಕ್ಸ್ಟ್ ಇದು ಕೂಡ ಅಷ್ಟೇ ಓವೆಲ್ಸ್ ಓವೆಲ್ಸ್ ಅಂದರೆ ಗೊತ್ತೇ ಇರುತ್ತೆ ಎ ಐ ಓ ಯು ಅದರಲ್ಲಿ ಯಾವ್ದು ಬರುತ್ತೆ ಇದೇನಿದು ಪಿಕ್ಚರು ಸನ್ ಕಾಟ್ ಫಿಗ್ ಆ ಥರ ಏನು ಬರುತ್ತೆ ಐ ಬರುತ್ತಾ ಎ ಬರುತ್ತಾ ಯಾವ ಓವೆಲ್ ಬರುತ್ತೆ ಅಂತ ಬರೀಬೇಕು ಇದು ಫಸ್ಟ್ ಟರ್ಮ್ಗೆ ಎಕ್ಸಾಮ್ಸ್ ನಾನು ಇದು ಹೇಳ್ತಾ ಇರೋದು ಆ್ಯಂಡ್ ಇದು ಕೂಡ ಅಷ್ಟು ರೈಮಿಂಗ್ ವರ್ಡು ಇಲ್ಲಿ ಡಿ ಓ ಜಿ ಸರ್ಕಲ್ ಮಾಡಬೇಕು ರೈಮಿಂಗ್ ವರ್ಡ್ ಯಾವುದು ಅನ್ನೋದು ಸೊ ಇಲ್ಲಿ ಎಲ್ ಓ ಜಿ ಆ ಥರ ಇದು ಪೂರ್ತಿ ಅದೇ ನೆಕ್ಸ್ಟು ಡ್ರಾ ಆ್ಯಂಡ್ ಕಲರ್ ದ ಪಿಕ್ಚರ್ಸ್ ಇಲ್ಲಿ ಓವೆಲ್ಸ್ ಕೊಟ್ಟಿದ್ದಾರೆ ಎಯಿಂದ ಏನು ಪಿಕ್ಚರ್ ಬರುತ್ತೆ ಅದನ್ನು ಬರೆದು ಕಲರ್ ಮಾಡಬೇಕು ಇಯಿಂದ ಏನು ಬರುತ್ತೆ ಪಿಕ್ಚರ್ ಯಾವ ಎನಿ ಪಿಕ್ಚರ್ ಡ್ರಾ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಸರ್ಕಲ್ ದ ಓವೆಲ್ ವರ್ಡ್ಸ್ ದ ವರ್ಡ್ಸ್ ದಟ್ ಬಿಗಿನ್ ವಿತ್ ದ ಓವೆಲ್ ಇವಾಗ ಆರೆಂಜ್ ನೆಸ್ ಪೈನಾಪಲ್ ಯಾವುದು ಓ ಓ ಓವೆಲ್ ಆಗುತ್ತೆ ಸೊ ಅದು ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಅಷ್ಟೇ ಇದೇನಿದು ಇದರಲ್ಲಿ ಕೊಟ್ಟಿರ್ತಾರೆ ಸೊ ಐ ಫ್ಯಾಮಿಲಿ ವರ್ಡ್ಸ್ ಇದು ಸೊ ಪಿ ಐ ಜಿ ಅವ್ರ ಈ ಥರ ನೋಡಿಕೊಂಡು ಬರೀಬೇಕು ಪಿಕ್ಚರ್ ಕೊಟ್ಟಿರ್ತಾರೆ ರೆಫ್ರೆನ್ಸ್ ಆಗಿ ಅವ್ರು ನೋಡಿಕೊಂಡು ಐಡೆಂಟಿಫೈ ಮಾಡಬೇಕು ಲೆಟರ್ಸು ಆ್ಯಂಡ್ ಲಾಸ್ಟ್ ಬಂದು ಇದು ಈ ಥರ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸ್ ಎಲ್ಲನೂ ಕೊಟ್ಟಿರ್ತಾರೆ ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಎಷ್ಟಿದೆ ಅಂದ್ಬಿಟ್ಟು ಕೌಂಟ್ ಮಾಡಿ ಬರೀಬೇಕು ಸೊ ರೆಕಗ್ನೈಸ್ ಯಾವ್ದು ಕ್ಯಾಪಿಟಲ್ ಲೆಟರ್ ಯಾವ್ದು ಸ್ಮಾಲ್ ಲೆಟರ್ ಅಂತ ರೆಕಗ್ನೈಸ್ ಮಾಡೋದಕ್ಕೆ ಈ ಥರ ಕೊಟ್ಟಿದ್ದಾರೆ ಇದಿಷ್ಟೇ ಇಂಗ್ಲೀಷು ನೆಕ್ಸ್ಟ್ ಮ್ಯಾಥ್ಸ್ ಇದು ಇದು ಗೊತ್ತೇ ಇರುತ್ತೆ ಮಿಸ್ಸಿಂಗ್ ನಂಬರ್ಸ್ ಅರೇಂಜ್ ಇವಾಗ ಫೈವ್ ಆದಮೇಲೆ ಯಾವುದು 29 ಆದಮೇಲೆ ಯಾವುದು ಏನು ಇರುತ್ತ ಆಮೇಲೆ ಇದು ಕಂಪೇರಿಂಗ್ ಕ್ವಾಲಿಟೀಸ್ ಇದರಲ್ಲಿ ಶಾರ್ಟ್ ಯಾವುದು ಶಾರ್ಟ್ ಕ್ಯಾರೆಟ್ ಯಾವುದು ಆ ಥರ ಇದರಲ್ಲಿ ಅಷ್ಟೇ ಬಿಗ್ಗೆಸ್ಟ್ ಆಬ್ಜೆಕ್ಟ್ ಯಾವುದು ಇದರಲ್ಲಿ ಅದನ್ನು ಬರೀಬೇಕು ನೆಕ್ಸ್ಟು ಇಲ್ಲಿ ಮಿಸ್ಸಿಂಗ್ ನಂಬರ್ಸ್ 101 ಟು 150ವರೆಗೂ ಅವನಿಗೆ ಫಸ್ಟ್ ಟರ್ಮ್ಗೆ 1 to 40ವರೆಗೂ ನಂಬರ್ ನೇಮ್ಸ್ ಇದೆ ಮತ್ತು 100 to 200ವರೆಗೂ ನಂಬರ್ಸ್ ಕಲ್ತ್ಕೋಬೇಕು ಒನ್ ಫಸ್ಟ್ ಟರ್ಮ್ಗೆ ಇದು ನಂಬರ್ ನೇಮ್ಸ್ ಬರೆಯೋದು 19 ಕೊಟ್ಟಿದ್ದಾರೆ ಅದರ ಸ್ಪೆಲ್ಲಿಂಗ್ ಬರೀಬೇಕು ಇದು ಪೂರ್ತಿ ಇದು ನೆಕ್ಸ್ಟ್ ಇಲ್ಲಿ ಸ್ಪೆಲ್ಲಿಂಗ್ ಕೊಟ್ಟಿರ್ತಾರೆ ನಂಬರ್ ನೇಮ್ಸು ಸೊ ಅದನ್ನು ಸ್ಪೆಲ್ಲಿಂಗ್ ಓದ್ಬಿಟ್ಟು ಅದು ಯಾವ ನಂಬರ್ ಅಂತ ಐಡೆಂಟಿಫೈ ಮಾಡಿ ಸರ್ಕಲ್ ಮಾಡಬೇಕು ಆಮೇಲೆ ಇಲ್ಲಿ ಥಿನ್ ಆ್ಯಂಡ್ ಥಿಕ್ ಲಾಂಗ್ ಸಾರಿ ಟಾಲೆಸ್ಟ್ ಯಾವುದು ಅದನ್ನು ಐಡೆಂಟಿಫೈ ಮಾಡಬೇಕು ನಾನು ಹೆಡ್ಡಿಂಗ್ ಓದ್ತೀನಿ ಸೊ ಅವನು ಅದನ್ನು ಮಾರ್ಕ್ ಮಾಡ್ತಾನೆ ಇದನ್ನು ಬರೆಸ್ಬೇಕು ಇವತ್ತು ಪ್ರಿಂಟೌಟ್ ತೆಗೆಸ್ದೆ ಇದನ್ನು ಎಲ್ಲ ನೋಟ್ಬುಕ್ಕಲ್ಲಿ ಬರ್ತಿದ್ದಾನೆ ಅವನು ಪ್ರಿಂಟರ್ ಮನೇಲಿ ಇಲ್ವಲ್ಲ ಹಂಗಾಗಿ ನೋಟ್ಬುಕ್ಕಲ್ಲೇ ಬರ್ತಿದ್ದಾನೆ ಅಷ್ಟೇ ನಾನು ಕ್ವಶನ್ಸ್ ಎಲ್ಲ ಹೇಳ್ತಾ ಇದ್ದೆ ಅವ್ನು ಬರಿತಾ ಇದ್ದ ಆನ್ಸರ್ಸು ಇದು ಕೂಡ ಅಷ್ಟೇ ರೆಡ್ ಕಲರ್ ಎಷ್ಟಿದೆ ಗ್ರೀನ್ ಕಲರ್ ಎಷ್ಟಿದೆ ಬ್ಲೂ ಕಲರ್ ಎಷ್ಟಿದೆ ಶೇಪ್ಸ್ ಸಾರ್ಟ್ ಮಾಡೋದಿದು ಆ್ಯಂಡ್ ನೆಕ್ಸ್ಟು ಶೇಪ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಯಾವುದು ಅಂದ್ಬಿಟ್ಟು ಅವರು ಇವಾಗ ಸರ್ಕಲ್ ಅಂದರೆ ಸಿ
ಸೊ ಅದನ್ನ ವರ್ಡ್ಸ್ ನೋಡಿ ಅವರು ಐಡೆಂಟಿಫೈ ಮಾಡಿಬಿಟ್ಟು ಬರಿಬೇಕು ಯಾವ ಶೇಪ್ ಏನು ಅಂತ ಇಲ್ಲಿ ಕೊಟ್ಟಿರ್ತಾರೆ ಸೊ ಐಡೆಂಟಿಫೈ ಮಾಡಿ ಬರಿಬೇಕು ನೆಕ್ಸ್ಟ್ ಇಲ್ಲಿ ಲೈಟ್ ಆಬ್ಜೆಕ್ಟ್ಸ್ ಯಾವುದು ಇದರಲ್ಲಿ ಸೊ ಅದನ್ನ ನೋಡಿಬಿಟ್ಟು ಅವರು ಕಲರಿಂಗ್ ಮಾಡಬೇಕು ಸೊ ಇದಿಷ್ಟ ಮ್ಯಾಕ್ಸ್ ನೆಕ್ಸ್ಟ್ ಇವಿಎಸ್ ಇಲ್ಲಿ ಕೊಟ್ಟಿರ್ತಾರೆ ಬಾಡಿ ಪಾರ್ಟ್ಸ್ ಬಗ್ಗೆ ಐ ವಾಕ್ ವಿತ್ ಮೈ ಲೆಗ್ಸ್ ಇಲ್ಲಿ ಆ ಲೆಗ್ಸ್ ಅಂದ್ರೆ ಏನು ಅವರು ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂದ್ರೆ ಸೌಂಡ್ಸ್ ಎಲ್ಲ ಕಲಿಸ್ಕೊಟ್ಟಿರ್ತಾರೆ ನಿಮಗೆ ಐಡಿಯಾ ಇರುತ್ತೆ ಮಕ್ಕಳು ನಿಮಗೆ ಮನೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿದ್ರೆ ಗೊತ್ತಿರುತ್ತೆ ಎಲ್ ಅಂದ್ರೆ ಎಲ್ ಸೇಸ್ ಎಲ್ ಸೌಂಡ್ಸ್ ಲ್ ಸೊ ಲ್ ಅಂದ್ರೆ ಎಲ್ ಸೊ ಅವರು ಆ ತರ ಐಡೆಂಟಿಫೈ ಮಾಡಿ ಬರೆಯೋದು ನೆಕ್ಸ್ಟ್ ಇಲ್ಲಿ ಕ್ವೆಶ್ಚನ್ಸ್ ಮೈ ಸ್ಕೂಲ್ ಬಗ್ಗೆ ಹೂ ಟೀಚರ್ಸ್ ಯುವರ್ ಸ್ಕೂಲ್ ಯಾರು ಎತ್ತ ಸೊ ಅದು ಸ್ಪೆಲ್ಲಿಂಗ್ಸ್ ಇನ್ನೂ ಬರಲ್ಲ ಬರೆಯೋದಕ್ಕೆ ಬಟ್ ಇಲ್ಲಿ ಕೊಟ್ಟಿರ್ತಾರಲ್ಲ ಅವ್ರು ಐಡೆಂಟಿಫೈ ಮಾಡಿ ಬರೀಬೇಕು ಸ್ಟಾರ್ಟಿಂಗ್ ಲೆಟರ್ನ ನೆಕ್ಸ್ಟ್ ಇದು ಕೂಡ ಅಷ್ಟೇ ಕ್ಲೀನ್ಲಿನೆಸ್ ಬಗ್ಗೆ ಈ ಪಿಕ್ಚರಲ್ಲಿ ಏನಿದೆ ವಾಷಿಂಗ್ ಹ್ಯಾಂಡ್ಸ್ ಅಂತ ಇದೆ ಸೊ ಕೂಂಬಲ್ಲಿ ವಾಶ್ ಮಾಡ್ತಾರೆ ಹ್ಯಾಂಡ್ಸ್ನ ಸೋಪಲ್ಲಿ ಮಾಡ್ತಾರೆ ಸೊ ಅದನ್ನು ಟಿಕ್ ಮಾಡಬೇಕು ಆ ಥರ ಈಸಿ ಇರುತ್ತೆ ಮಕ್ಕಳು ಐಡೆಂಟಿಫಿಕೇಶನ್ ತುಂಬ ಇಂಪಾರ್ಟೆಂಟು ಸೊ ಅದಕ್ಕೆ ಈ ಥರ ಕ್ವೆಶನ್ಸ್ ಕೊಡ್ತಾರೆ ನೆಕ್ಸ್ಟ್ ಇದು ಮ್ಯಾಚ್ ದ ಫಾಲೋಯಿಂಗು ಸೊ ಏನಿದು ಮಾರ್ಕೆಟಾ ಪಾರ್ಕಾ ಬ್ಯಾಂಕ್ ಯಾವುದು ಇವಾಗ ಮಾರ್ಕೆಟ್ ಅಂದರೆ ಎಂ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅವರು ಅದನ್ನು ಐಡೆಂಟಿಫೈ ಮಾಡಿ ಮ್ಯಾಚ್ ಮಾಡ್ತಾರೆ ಏಳು ವಯಸ್ಸಿದ್ದಾರೆ ನೋಡಿ ಆ್ಯಂಡ್ ಇದು ಕೂಡ ಅಷ್ಟೇ ಇದರಲ್ಲಿ ಎಕ್ಸಸೈಸಸ್ ಯಾವ್ದು ಯಾವುದು ಸ್ಲೀಪಿಂಗ್ ಎಕ್ಸಸೈಸ ಸೈಕ್ಲಿಂಗ್ ಎಕ್ಸಸೈಸ ಅದನ್ನ ಯಾವ ಎಕ್ಸಸೈಸ್ ಟಿಕ್ ಮಾಡಬೇಕು ನೆಕ್ಸ್ಟ್ ಇದು ನ್ಯಾಷನಲ್ ಸಿಂಬಲ್ಸ್ ಟೈಗರ್ ಐಡೆಂಟಿಫೈ ಮಾಡಬೇಕು ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ಐಡೆಂಟಿಫೈ ಮಾಡಿ ಬರಬೇಕು ಟೈಗರ್ ನ್ಯಾಷನಲ್ ಫ್ಲಾಗ್ ಪಿಕಾಕ್ ಆ ಥರ ಓ ಓ ಓ ಓ ಆಯಿತು ಆಯಿತು ಬಂದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರೂಮ್ಸ್ ಮೈ ಹೌಸ್ ಬಗ್ಗೆ ಬಾತ್ರೂಮ್ ಡೈನಿಂಗ್ ರೂಮ್ ಬೆಡ್ರೂಮ್ ಕಿಚನ್ ಯಾವುದು ಅಂತ ನೋಡಿಬಿಟ್ಟು ಬರೀಬೇಕು ಆ್ಯಂಡ್ ಇದು ಆಕ್ಟಿವಿಟಿ ಇದು ಡ್ರಾಯಿಂಗ್ ಮಾಡಬೇಕು ಸೊ ಅವರಿಷ್ಟ ಕಲರ್ಫುಲ್ ಆಗಿ ಡ್ರಾಯಿಂಗ್ ಮಾಡಬೇಕು ಸೊ ಇದಿಷ್ಟೇ ಕ್ವಶನ್ ಪೇಪರು ಹಾಂ ನೋಡಿ ಎಂಟೆಂಟು ಶೀಟು ಒಳ್ಳೆ ನಮಗೆ ಇಂಜಿನಿಯರಿಂಗ್ ನಮ್ಗೆ ಇಂಜಿನಿಯರಿಂಗ್ ಇಷ್ಟು ಇತ್ತಾ ಇಲ್ವೋ ಗೊತ್ತಿಲ್ಲ ಇವನಿಗೆ ಅಷ್ಟೊಂದಿದೆ ಓಕೆ ಕ್ವಶನ್ ಪೇಪರ್ ಇಷ್ಟು ಅವಳು ಅಳ್ತಿದ್ದಾಳೆ ಸೊ ಅವಳನ್ನ ಸಮಾಧಾನ ಮಾಡಿಬಿಟ್ಟು ಮತ್ತೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಇವತ್ತು ಮಹಾಲಯ ಅಮಾವಾಸ್ಯೆ ಬೇರೆ ಇವತ್ತು ದೃಷ್ಟಿ ತೆಗಿಬೇಕು ಇಬ್ಬರಿಗೂ ಕೆಳನೀರು ಮತ್ತೆ ಇದು ಬಾಲಗ್ರಹ ಎಲ್ಲ ವಾಶ್ ಮಾಡಬೇಕು ಇಷ್ಟು ಕೆಲಸ ಇದೆ ಸೊ ಅವಾಗ ಸಿಗೋಣ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೀನಿ ಇದನ್ನು ಹಾಕ್ಕೊಂಡು ಎತ್ತಾಕೊಂಡು ಇವನಿಗೆ ತೆಗಿಬೇಕಂತೆ ಫೋಟೋಸ್ ಇಲ್ಲಿ ಕ್ಯಾಮ್ರಾದಲ್ಲಿ ಇಲ್ಲೇ ಮನೆ ಪಕ್ಕನೇ ಕಾಣಿಸ್ತಿದೆಯಲ್ಲ ಮನೆ ಪಕ್ಕನೇ ಹೊಲ ಇದೆ ಸ್ವಲ್ಪ ಕೆಸರು ಕೆಸರು ಇದೆ ಮಳೆ ಬಂದು ಇವಾಗ ನೋಡಿ ಎಷ್ಟು ಬಿಸಿಲಿದೆ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಯಾವ ಥರ ಫೋಟೋಸು ಸಿಂಗಲ್ ಸಿಂಗಲ್ ಹಾಯ್ ಗಾಯ್ಸ್ ಪಾಪು ನಾನು ಇಲ್ಲೇ ಆಚೆ ಕೂತಿದ್ದೀವಿ ಮನೆ ಮುಂದೆ ಮೆಟ್ಲು ಮೇಲೆ ಇಲ್ಲೆಲ್ಲ ಎಮ್ಮೆ ಕೋಳಿ ಹಸು ಎಲ್ಲ ಇದ್ವಲ್ಲ ಅದನ್ನ ನೋಡ್ಕೊಂಡು ಕೂತಿದ್ದಾಳೆ ಇವಳು ಆಚೆ ಇವನು ವರ್ಕಿಂಗ್ ಆನ್ ಕ್ಯಾಮ್ರಾ ಇನ್ನು ಹುಚ್ಚು ಕ್ಯಾಮ್ರಾ ಹುಚ್ಚು ಇವನಿಗೆ ಹಾಯ್ ಹೇಳು ಬಂಗರಿ ಹಾಯ್ ಹಲೋ ಸೂಸು ಮಾಡಿಬಿಟ್ಲು ನನ್ನ ಮೇಲೆ ಇವಾಗ ಕೂರಿಸ್ಕೊಂಡೆ ಎದ್ದು ಕೂರಿಸ್ಕೊಂಡಿದ ತಕ್ಷಣ ಸೂಸು ಮಾಡಿಬಿಟ್ಲು ಎಲ್ಲ ನೆಂದೋಯ್ತು ಪ್ಯಾಂಟ್ ಎಲ್ಲ ನಂದು
ಪ್ರಕುಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತರ ನಮಸ್ಕಾರ ನಮಸ್ಕಾರ ಮಾಡ್ತಾರಂತೆ ನಾನು ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ತೋರಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ ಓಕೆ ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ನೀವು ಒಂದು ಯುಕೆಜಿ ಕ್ವೆಶ್ಚನ್ ಪೇಪರ್ಸ್ ನ ತೋರಿಸ್ದೆ ಅಂಡ್ ನೆಕ್ಸ್ಟ್ ಪಾಪುದು ಫೋರ್ತ್ ಮಂತ್ ಫೋಟೋಶೂಟ್ ಸ್ವಲ್ಪ ಎಲ್ಲ ಮಿಕ್ಸ್ ವ್ಲಾಗ್ ಸೊ ಇಷ್ಟೇ ಇವತ್ತು ಪುಟಾಣಿ ಅಂಡ್ ಶಾರ್ಟ್ ವ್ಲಾಗ್ ನಿಮಗೋಸ್ಕರ ಸೊ ನಾನು ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಗುಡ್ ನೈಟ್ ಲಾಟ್ಸ್ ಆಫ್ ಲವ್ ನಮಸ್ಕಾರ